ಹಾಯ್ ಗೈಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಕೇರಾನ್ ಪೊಲಾರ್ಡ್ ಅವರು ಒಂದು ಹೊಸ ರೆಕಾರ್ಡ್ನ ಬರೆದಿದ್ದಾರೆ ಮತ್ತು ಒಂದು ಹಳೆ ರೆಕಾರ್ಡ್ನ ಹೊಡೆದಾಕಿದ್ದಾರೆ ಅನ್ಬೋದು. ಇವತ್ತು ನಡೆದ ಮ್ಯಾಚಲ್ಲಿ ನಮ್ಮ ಕೇರಾನ್ ಪೊಲಾರ್ಡ್ ಅವರು ಏನು ರೆಕಾರ್ಡ್ ಮಾಡಿದ್ರು, ಇವತ್ತು ನಡೆದ ಮ್ಯಾಚಲ್ಲಿ ನಮ್ಮ ಕೇರಾನ್ ಪೊಲಾರ್ಡ್ ಅವರು ಯುವರಾಜ್ ಸಿಂಗ್ ರೆಕಾರ್ಡ್ನ ಬ್ರೇಕ್ ಮಾಡಿದ್ದಾರೆ. 2007 ವರ್ಲ್ಡ್ ಕಪ್ಪಲ್ಲಿ ಇಂಗ್ಲೆಂಡ್ ವಿರುದ್ಧ ನಮ್ಮ ಯುವರಾಜ್ ಸಿಂಗು ಸ್ಟುವರ್ಟ್ ಬೋರ್ಡ್ಗೆ 6 ಸಿಕ್ಸ್ಗಳನ್ನ ಹೊಡೆದ್ರು ಒಂದೇ ಓವರಲ್ಲಿ. ಆ ರೆಕಾರ್ಡ್ನ ಇವತ್ತು ನಮ್ಮ ಕೇರಾನ್ ಪೊಲಾರ್ಡ್ ಅವರು ಶ್ರೀಲಂಕಾ ವಿರುದ್ಧ ಹೊಡೆದಿದ್ದಾರೆ ಅನ್ಬೋದು. ಸಿಕ್ಸ್ ಮಿಷಿನ್ ಅಂತ ನಾನು ನಾಮಕರಣ ಮಾಡ್ತಾ ಇದ್ದೀನಿ ಕಿರಣ್ ಪೊಲಾರ್ಡ್ ಅವ್ರನ್ನ. ಏನಕ್ಕೆ ಇವತ್ತು ನಮ್ಮ ಕಿರಣ್ ಪೊಲಾರ್ಡ್ ಅವರು 6 ಬಾಲ್ 6 ಸಿಕ್ಸ್ಗಳನ್ನ ಹೊಡೆದು ತುಂಬಾ ಕಷ್ಟಕ್ಕೆ ಸಿಲುಕೊಂತಿತ್ತು ತಂಡ. ಆವಾಗ 6 ಬಾಲ್ 6 ಸಿಕ್ಸ್ಗಳನ್ನ ಹೊಡಿತಾರೆ. ನಮ್ಮ ಯುವರಾಜ್ ಸಿಂಗ್ ಅವರು ವರ್ಲ್ಡ್ ಕಪ್ ಅಲ್ಲಿ ಹೊಡೆದಿದ್ದು ತುಂಬಾ ವಿಶೇಷ ಆಗಿತ್ತು. ನಾನು ತಿಳ್ಕೊಂಡಿದ್ದೆ ಈ ರೆಕಾರ್ಡ್ನ ಬ್ರೇಕ್ ಮಾಡೋಕ್ಕಾಗಲ್ಲ T20ಯಲ್ಲಿ ಅಂತ. ಆದರೆ ಇವತ್ತು ನಮ್ಮ ಯುವರಾಜ್ ಸಿಂಗ್ ರೆಕಾರ್ಡ್ ಬ್ರೇಕ್ ಆಯಿತು. ಒಂದ್ ಕಡೆ ಒಂದು ದುಃಖದ ಸನ್ನಿವೇಶ ಆದರೆ ಕಿರಣ್ ಪೊಲಾರ್ಡ್ ಅವರು ಇವತ್ತು ಒಂದು ಹೊಸ ರೆಕಾರ್ಡ್ನ ಬಾರಿಸಿದ್ದಾರೆ ಗುರು. ಯುವರಾಜ್ ಸಿಂಗ್ ರೆಕಾರ್ಡ್ ಬ್ರೇಕ್ ಆಗಿರೋದು ತುಂಬಾ ಒಂದು ದುಃಖದ ಸುದ್ದಿ ಇವತ್ತು. ಆದರೂ ಪರವಾಗಿಲ್ಲ, ಆ ಒಂದು ರೆಕಾರ್ಡ್ನ ಸೃಷ್ಟಿ ಮಾಡಿದ್ದಾರೆ. ಕಿರಣ್ ಪೊಲಾರ್ಡ್ ಅವ್ರಿಗೆ ಇವತ್ತು ನಾವು ಧನ್ಯವಾದ ಹೇಳಲೇಬೇಕು. ಯುವರಾಜ್ ಸಿಂಗ್ ಹೊಡೆದಿದ್ದೇನು ಕಳಪೆ ಬೌಲರ್ಗೇನು ಹೊಡೆದಿಲ್ಲ, ಒಂದು ಯೂನಿಕ್ ಇಂಟರ್ನ್ಯಾಷನಲ್ ಟೆಸ್ಟ್ ಬೌಲರ್ ಆಗಿದ್ದಾರೆ. ಇವತ್ತು ನಂಬರ್ 2 ಪೊಸಿಷನ್ಲಿ ಇದ್ದಾರೆ ಅನ್ಬೋದು. ಸ್ಟುವರ್ಟ್ ಬೋರ್ಡ್ಗೆ ಹೊಡೆದಿರೋದು ಯುವರಾಜ್ ಸಿಂಗ್ ರೆಕಾರ್ಡ್ ಬ್ರೇಕ್ ಆಗಿದೆ. ತುಂಬಾ ಒಂದು ಖುಷಿ ಆಯಿತು ನನಗೆ. ಏನಕ್ಕಪ್ಪ ಅಂದರೆ ಯುವರಾಜ್ ಸಿಂಗ್ 2007 ಹೊಡೆದಿದ್ರು, 14-13 ವರ್ಷ ತೊಗೊಂಡಿದ್ದಾರೆ ಈ ರೆಕಾರ್ಡ್ನ ಬ್ರೇಕ್ ಮಾಡೋಕ್ಕೆ. ಯುವರಾಜ್ ಸಿಂಗ್ ಯುವರ್ ರೆಕಾರ್ಡ್ ಹ್ಯಾಸ್ ಬಿನ್ ಬ್ರೇಕಡ್. ಒಂದು ಹೊಸ ನೇಮ್ ಕೊಡಬೇಕು. ಯುವರಾಜ್ ಸಿಂಗ್ ಸಿಕ್ಸರ್ ಕಿಂಗ್ ಆದರೆ ನಮ್ಮ ಕಿರಣ್ ಪೊಲಾರ್ಡ್ ಅವರು ಸಿಕ್ಸ್ ಅಂದರೆ ಸಿಕ್ಸ್ ಮಿಷಿನ್ ಅಂತ ನಾನು ಕರೀತಾ ಇದ್ದೀನಿ. 6 ಬಾಲ್ 6 ಸಿಕ್ಸ್ಗಳನ್ನ ಹೊಡೆದ್ರು ಅಖಿಲ ಧನಂಜಯ ಓವರಲ್ಲಿ. ಅದಕ್ಕಿಂತ ಮುಂಚೆ ಅಖಿಲ ಧನಂಜಯ ಅವರು ಹ್ಯಾಟ್ರಿಕ್ನ ತೆಗೆದ್ರು ವೆಸ್ಟ್ ಇಂಡೀಸ್ ವಿರುದ್ಧ, ಅದೇ ಮ್ಯಾಚು ಸೇಮ್ ಮ್ಯಾಚಲ್ಲೇ ಹೊಡೆದಿರೋದು. ತುಂಬಾ ಯೂನಿಕ್ ಅನ್ನಿಸ್ತು. ಕಿರಣ್ ಪೊಲಾರ್ಡ್ ಅವರು ಒಂದು ಹೊಸ ದಾಖಲೆನ ಬರೆದಿದ್ದಾರೆ. ಸೆಲ್ಯೂಟ್ ಕಿರಣ್ ಪೊಲಾರ್ಡ್ ಅವ್ರಿಗೆ, ಸೆಲ್ಯೂಟ್ ಅನ್ನಬೇಕು. 4 ವಿಕೆಟ್ ಇವತ್ತು ನನಗೆ ಫಸ್ಟು ಮ್ಯಾಚ್ ಸಿನರಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. 3 ವರೆಗೆ ಮ್ಯಾಚ್ ಶುರು ಆಯಿತು, 3 ಗಂಟೆಗೆ ಟಾಸ್ ಆಯಿತು. ವೆಸ್ಟ್ ಇಂಡೀಸ್ ಅವರು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೊಂಡ್ತಾರೆ. ನಮ್ಮ ಕಿರಣ್ ಪೊಲಾರ್ಡ್ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಶ್ರೀಲಂಕಾನ ಚೆನ್ನಾಗಿ ಆಲ್ ಔಟ್ ಮಾಡಿದ್ರು ಅನ್ಬೋದು. ಅಂದರೆ ಶ್ರೀಲಂಕಾ ಪ್ಲೇಯರ್ಸು ಅಷ್ಟೇನು ಚೆನ್ನಾಗಿ ಆಡಿಲ್ಲ, 134 ರನ್ಸ್ನ ಅಷ್ಟೇ ಹೊಡೆದಿದ್ದು ನಮ್ಮ ಕಿರಣ್ ಪೊಲಾರ್ಡ್ ತಂಡ. ಗೇಲ್ ಆಗಿರ್ಬೋದು, ಲೂಯಿಸ್ ಲೆಂಡ್ಯೂ ಸಿಮೆಂಟ್ಸ್ ಎಲ್ಲರೂ ಚೆನ್ನಾಗಿ ಆಡ್ತಿರೋ ಟೈಮಲ್ಲಿ ಹ್ಯಾಟ್ರಿಕ್, ಗೇಲ್ ಡಕ್ಔಟ್ ಆಗ್ತಾರೆ. ಇವತ್ತು ಹ್ಯಾಟ್ರಿಕ್ ವಿಕೆಟನ್ನು ನಮ್ಮ ಅಖಿಲ ಧನಂಜಯ ಅವರು ಪಡೀತಾರೆ. ಅದಾದಮೇಲೆ ಬಂದಿದ್ದು ನಮ್ಮ ಕಿರಣ್ ಪೊಲಾರ್ಡ್ ಅವರು 6 ಬಾಲ್ 6 ಸಿಕ್ಸಸ್ಗಳನ್ನು ಹೊಡೆದು ತೋರಿಸ್ಕೊಟ್ಟಿದ್ದಾರೆ. ಏನು ನನ್ನ ಪವರು ಅಂತ ಎಲ್ಲ ಹಿಸ್ಟ್ರಿಗಳೆಲ್ಲ ತಿರುಗಿ ನೋಡಬೇಕು ಕಿರಣ್ ಪೊಲಾರ್ಡ್ಗೆ. ಇವತ್ತು ಒಂದು ಖುಷಿಯಾದ ಸುದ್ದಿ ಅನ್ಬೋದು. ಬೆಂಕಿಯಾಗಿತ್ತು ಮ್ಯಾಚು, ಕಿರಣ್ ಪೊಲಾರ್ಡ್ ಅವರು ಸಖತ್ತಾಗಿ ಹೊಡೆದ್ರು. ಡೌಟೇ ಇಲ್ಲ ಗುರು, ಕಿರಣ್ ಪೊಲಾರ್ಡ್ ಅವರು ಒಂದು ಯುನೀಕ್ T20 ಬ್ಯಾಟ್ಸ್ಮನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಇವಾಗ ಆಗಿದ್ದಾರೆ ದಿಗ್ಗಜ ಬ್ಯಾಟ್ಸ್ಮನ್ನು, ಪವರ್ ಹಿಟರು, ಕೆಪಾಸಿಟಿ ನೋಡ್ತಿದ್ದಾರೆ. 6 ಬಾಲ್ 6 ಸಿಕ್ಸ್ನ ಸ್ಪಿನ್ನರ್ಸ್ಗೆ ಹೊಡೆದಿರೋದು ತುಂಬಾ ಇಂಪಾರ್ಟೆಂಟ್ ಆಯಿತು. ಲೆಗ್ ಸ್ಪಿನ್ ಮಾಡೋರಿಗೆ ನಮ್ಮ ಕಿರಣ್ ಪೊಲಾರ್ಡ್ ಬಾರಿಸಿದ್ದು ಸೂಪರ್ ಗುರು. ಇವತ್ತು ನಾನು ಮ್ಯಾಚ್ ನೋಡೋ ಕುತ್ಕೊಂಡಿದ್ದೆ, ನೋಡಿದೆ ಕಂಪ್ಲೀಟಾಗಿ, ಬೆಳಿಗ್ಗೆ ಬೇಗ ಎದ್ದಿದ್ದೆ. ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಬೇಕು ನಾನು ಎಷ್ಟು ಬೇಗ ವಿಡಿಯೋ ಮಾಡ್ತೀನಿ ನಿಮಗೆ ಅಂತ. ಪ್ಲಸ್ ಕಿರಣ್ ಪೊಲಾರ್ಡ್ ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು. ವೆಸ್ಟ್ ಇಂಡೀಸ್ ಟೀಮ್ ಒಂದು ಬ್ರ್ಯಾಂಡ್ ನ್ಯೂ ಕ್ಯಾಪ್ಟನ್ನು, ಮುಂಚೆ 2-3 ಸೀರೀಸ್ನ ಕ್ಯಾಪ್ಟನ್ ಮಾಡಿದ್ದಾರೆ, ಇವಾಗ T20 ವರ್ಲ್ಡ್ ಕಪ್ಗೆ ತಯಾರಾಗ್ತಿರೋದು ತುಂಬಾ ಇಂಪಾರ್ಟೆಂಟ್ ಆಯಿತು. ಕಿರಣ್ ಪೊಲಾರ್ಡ್ಗೆ ನಾನು ಸೆಲ್ಯೂಟ್ ಹೇಳಬೇಕು. ಸೂಪರಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಮತ್ತು ಕ್ಯಾಪ್ಟನ್ಸಿನೂ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಗೆದ್ದಿದ್ದ 4 ವಿಕೆಟ್ಸಿಂದ ಕಿರಣ್ ಪೊಲಾರ್ಡ್ ಅವರು ನಮ್ಮ ಯುವರಾಜ್ ಸಿಂಗ್ ರೆಕಾರ್ಡ್ನ ಬ್ರೇಕ್ ಮಾಡಿದ್ದಾರೆ. ತುಂಬಾ ನನಗೆ ದುಃಖ ಆಯಿತು ಗುರು. ಯುವರಾಜ್ ಸಿಂಗ್ ರೆಕಾರ್ಡ್ನ ಬ್ರೇಕ್ ಮಾಡಿರೋದು ಒಂದು ದುಃಖ, ಆದರೆ ಒಂದು ಡಬಲ್ ಖುಷಿ ನಮ್ಮ ಕಿರಣ್ ಪೊಲಾರ್ಡ್ ಅವರು ಹೊಡೆದಿರೋದು. ಯುವರಾಜ್ ಸಿಂಗ್ ಒಂದು ಒಳ್ಳೆ ರೆಕಾರ್ಡ್ನ ಒಂದು ಸೆಟ್ ಮಾಡಿದರು, ಅದನ್ನು ಬ್ರೇಕ್ ಮಾಡಿದ್ದಾರೆ ನಮ್ಮ ಕಿರಣ್ ಪೊಲಾರ್ಡ್ ಅವರು. ಥರ್ಡ್ ಪ್ಲೇಯರ್ ಫಸ್ಟ್ ಬಂದು ಯುವರಾಜ್ ಸಿಂಗ್ ಹೊಡೆದ್ರು, ಅದಾದಮೇಲೆ ಹರ್ಷಲ್ ಗಿಬ್ಸ್ ಹೊಡಿತಾರೆ, ಅದಾದಮೇಲೆ ಹೊಡೆದಿದ್ದು ಬಂದು ನಮ್ಮ ಕಿರಣ್ ಪೊಲಾರ್ಡ್. ಸೂಪರ್ ಪೊಲಾರ್ಡ್ ಎಮ್ಮ ಮುಂಬೈ ಇಂಡಿಯನ್ಸ್ಗೆ ಆಡ್ತಾರೆ, ಸೂಪರಾಗಿ ಬ್ಯಾಟಿಂಗ್ ಕೂಡ ಅಲ್ಲೂ ಆಡ್ತಾರೆ, ಚೆನ್ನಾಗಿ ಆಡ್ತವ್ರೆ, ಡೌಟೇ ಇಲ್ಲ. ಇವತ್ತು ಒಂದು ಹೊಸ ರೆಕಾರ್ಡ್ ಬರೆದು ಕಿರಣ್ ಪೊಲಾರ್ಡ್ ಅವರ ತಾಕತ್ ಏನು, ಒಂದು ಸ್ಟ್ರೆಂತ್ ಏನು ಅಂತ ತಿಳಿಸ್ಕೊಟ್ಟಿದ್ದಾರೆ. ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ನು ಇದು 7ನೇ ಸುತ್ತಿ ಹೊಡೆದಿರೋದು ಯುವರಾಜ್ ಸಿಂಗ್, ಒಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಇಲ್ಲಿಗೆ ವಿಡಿಯೋ ಮುಗಿಸಿದ್ದೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ವಿಡಿಯೋನ ಮಾತ್ರ ನೋಡ್ಕೊಂಬನ್ನಿ ಹೇಗೆ ಹೊಡೆದ್ರು ಅಂತ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜನಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನು ಟೆಲಿಗ್ರಾಮ್ ಚಾನಲ್ ಕೂಡ ಲಭ್ಯವಿರುತ್ತದೆ. ಫಾಸ್ಟಾಗಿ ಜನದವ್ರಿಗೆ ಒಂದು ಫ್ಯಾಂಟಸಿ ಟೀಮ್ ಪ್ರೆಡಿಕ್ಷನ್ ಕೂಡ ನಾನು ಅಲ್ಲಿ ಮಾಡ್ತಾ ಇರ್ತೀನಿ. ಬೇಗ ಜನಗೆ ಪ್ರತಿಯೊಂದು ಇನ್ಫಾರ್ಮೇಷನು ಲೈಟ್ನಿಂಗ್ ಸ್ಪೀಡಲ್ಲಿ ಬರ್ತಾ ಇರುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅದು ಕೂಡ ಫ್ರೀ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಶೇರು ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ಫಾಸ್ಟೆಸ್ಟ್ ವೀಡಿಯೋಗೂ ಇದೇ ಥರ ಸಪೋರ್ಟ್ ನೀಡ್ತೇವೆ.